ಪ್ರತಿ ಹೆಣ್ಣಲ್ಲೂ ಒಬ್ಬ ತಾಯಿ ಇರ್ತಾಳೆ ಅನ್ನೋದಕ್ಕೆ ಈ ಪೊಲೀಸ್ ಪೇದೆಯೇ ಉದಾಹರಣೆ. ಯಾವುದೋ ಅನಾಥ ಮಗುವಿಗೆ ಹಾಲುಣಿಸಿರುವ ಈ ಮಹಿಳಾ ಪೊಲೀಸ್ ಪೇದೆ ಯಾರೂ ಮಾಡದಂಥ ಕೆಲಸ ಮಾಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಅನಾಥ ಮಗುವಿಗೆ ಹಾಲುಣಿಸಿದ ಮಹಿಳಾ ಪೇದೆ. ಪೇದೆ ಮಾನವೀಯತೆಗೆ ಮೇಲಾಧಿಕಾರಿಗಳ ಮೆಚ್ಚುಗೆ. ತಾಯಿ ಅಂದ್ರೆ ದೇವರು, ತಾಯಿಯ ಋಣ ಏಳೇಳು ಜನ್ಮದಲ್ಲೂ ತೀರಿಸೋಕೆ ಆಗಲ್ಲ ಅಂತಾರೆ. ಆದ್ರೆ ಈ ಮುಗ್ಧ ಮಗುವಿನ ಮುಖವನ್ನ ಒಮ್ಮೆ ನೋಡಿ. ಏನೂ ಅರಿಯದ ಈ ಕಂದಮ್ಮನನ್ನ ಆ ಪಾಪಿ ತಾಯಿ ಅನಾಥವನ್ನಾಗಿಸಿ ನಗರದ ಜಿಕೆವಿಕೆ ಉದ್ಯಾನವನದ ಬಳಿ ಎಸೆದು ಹೋಗಿದ್ದಾಳೆ. ಅದೇ ಮಗುವಿಗೆ ಹಾಲುಣಿಸಿದ ಮಹಿಳಾ ಪೊಲೀಸ್ ಪೇದೆಯೊಬ್ಬರು ಮಾನವೀಯತೆ ಮೆರೆದಿದ್ದಾರೆ. ನಿನ್ನೆ ಬೆಳಿಗ್ಗೆ ಜಿಕೆವಿಕೆ ಉದ್ಯಾನವನದ ಬಳಿ ಅನಾಥ ಮಗುವನ್ನ ಕಂಡ ಸಿವಿಲ್ ಡಿಫೆನ್ಸ್ ಸಿಬ್ಬಂದಿ ಮಗುವನ್ನ ಸರ್ಕಾರಿ ಆಸ್ಪತ್ರೆಗೆ ಕೊಂಡೊಯ್ದಿದ್ದಾರೆ. ಹಾಲು ಇಲ್ಲದೆ ಮಗು ಬಳಲುತ್ತಿತ್ತು. ಹೀಗಾಗಿ ಈ ಸ್ಥಳದಲ್ಲೇ ಯಲಹಂಕ ಠಾಣೆಯ ಮಹಿಳಾ ಪೊಲೀಸ್ ಪೇದೆ ಸಂಗೀತಾ ಹಳಿಮನಿ ಕೂಡಲೇ ಮಗುವಿಗೆ ಹಾಲುಣಿಸಿ ಸಾರ್ಥಕತೆ ಮೆರೆದಿದ್ದಾರೆ. ಸಂಗೀತಾ ಅವರ ಈ ಕಾರ್ಯಕ್ಕೆ ಆಸ್ಪತ್ರೆ ಸಿಬ್ಬಂದಿ ಹಾಗೂ ಉನ್ನತ ಅಧಿಕಾರಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ತೆಗಿತಾ ಇದ್ರು ನೋಡಿ, ಆಮೇಲೆ ಬಾಯೆಲ್ಲ ಒಣಗೋಗಿತ್ತು, ಗ್ಲೂಕೋಸ್ ಹಾಕಿಬಿಟ್ಟಿದ್ರು ಮಗುಗೆ. ಯಾಕೆ ಮೇಡಮ್ ಈ ಥರ ಆಗಿದೆ, ಮಗು ಒಂದಿನದ್ದು ಇದೆಯಲ್ಲ ಅದಕ್ಕೆ ಗ್ಲೂಕೋಸ್ ಹಾಕ್ತಾ ಇದ್ದೀವಿ. ಆಯಿತು ಬಿಡಿ ಮೇಡಮ್, ನಾನು ಫೀಡ್ ಮಾಡ್ತೀನಿ ಅಂತಂದೆ. ಫೀಡ್ ಮಾಡ್ತೀನಿ, ಆಯ್ತು ಮೇಡಮ್ ಮಾಡಿ ಅಂತಂದೆ. ಓಕೆ ಅಂತ ಇಸ್ಕೊಂಡು ಸದ್ಯ ಮಗು ಆರೋಗ್ಯವಾಗಿದ್ದು ವಾಣಿ ವಿಲಾಸ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಮಗು ಸಂಪೂರ್ಣವಾಗಿ ಚೇತರಿಸಿಕೊಂಡ ನಂತರ ವೈದ್ಯರು ಮಗುವನ್ನ ಮಕ್ಕಳ ಕಲ್ಯಾಣ ಇಲಾಖೆಗೆ ಹಸ್ತಾಂತರಿಸಲಿದ್ದಾರೆ. ಅದೇನೇ ಇರಲಿ, ಮಗು ಹಸಿವಿನಿಂದ ಬಳಲುತ್ತಿದೆ ಅಂತ ತಿಳಿಯುತ್ತಿದ್ದಂತೆ ಕಿಂಚಿತ್ತೂ ಯೋಚಿಸದೆ ಎದೆ ಹಾಲುಣಿಸಿದ ಈ ಮಹಾತಾಯಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಹರಿಶ್ರಾಮಸ್ವಾಮಿ, ಕ್ರೈಂ ಬ್ಯೂರೋ, ಪ್ರಜಾ ಟಿವಿ, ಬೆಂಗಳೂರು.